ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಎಲ್ಲ ಸೂಪರ್ ಆಗಿದ್ದೀರಿ ಅನ್ಕೋತೀನಿ. ಎಲ್ಲರದ್ದು ನ್ಯೂ ಇಯರ್ ಚೆನ್ನಾಗಿ ಹೋಗ್ತಾ ಇದೆ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿ ಹೊಂಟತಿ. ಸೊ ಇವತ್ತೊಂದು ಇನ್ಫಾರ್ಮೇಷನ್ ರಿಲೇಟೆಡ್ ವೀಡಿಯೋ ಮಾಡತ್ತಿನ. ಒಂದು ಸ್ಮಾಲ್ ಇನ್ಫಾರ್ಮೇಷನು, ಇದು ಆಲ್ಮೋಸ್ಟ್ ಔಟ್ ಆಫ್ 100 ಜನರಲ್ಲಿ 90 ಜನರಿಗೆ ಗೊತ್ತಿರುತ್ತೆ, ಬಟ್ 10 ಜನರಿಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿರಲ್ಲ. ಅದು ಬೇಸಿಕ್ಸ್ ಆಫ್ ಯೂಟ್ಯೂಬ್. ಈ ವಿಡಿಯೋ ಏನಪ್ಪ ಅಂದರೆ ಬೇಸಿಕ್ಸ್ ಆಫ್ ಯೂಟ್ಯೂಬ್, ಅಂದರೆ ನಾರ್ಮಲ್ ಬೇಸಿಕ್ ಯೂಟ್ಯೂಬ್ದ ಒಂದು ಬೇಸಿಕ್ಸ್. ಸೊ ಯಾಕೆ ಲೈಕ್ ಮಾಡಬೇಕು, ಯಾಕೆ ಶೇರ್ ಮಾಡಬೇಕು, ಯಾಕೆ ಕಮೆಂಟ್ ಕೊಡಬೇಕು, ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದು. ಸೊ ತುಂಬ ಜನರು ನನಗೆ ಕೇಳಿದ್ರು, ಸೊ ಇದರಿಂದ ನಿಮ್ಗೆ ಏನು ಸಿಗುತ್ತೆ, ಸೊ ಇದರಿಂದ ನಮಗೇನು ಸಿಗುತ್ತೆ ಅಂತ. ಸೊ ಅದರದ್ದೆಲ್ಲ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪ್ಲಸ್ ಯಾವ ಥರ ಮಾಡಬೇಕು ಅನ್ನೋದು ಒಂದು ಮೊಬೈಲ್ ಮುಖಾಂತರ ಸೊ ಡೆಮೋನು ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಏನಪ್ಪ ಅಂದರೆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೋ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಪರ್ಟಿಕ್ಯುಲರ್ ಆಗಿ ಯಾರ್ದಾದರೂ ನಿಮಗೆ ಫುಲ್ ಎಲ್ಲ ಕಂಪ್ಲೀಟ್ ವಿಡಿಯೋ ನೋಡಬೇಕಾದ್ರೆ, ಒಂದು ಚಾನಲ್ನ ಕಂಪ್ಲೀಟ್ ವಿಡಿಯೋ ನೋಡಬೇಕಾದ್ರೆ ಏನಪ್ಪ ಅಂದರೆ ಆ ಚಾನಲ್ ನೇಮನ್ನು ಕರೆಕ್ಟಾಗಿ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮದು ಜವಾರಿ ಲೈಫ್ ಅಂತ. ಸೊ ಜವಾರಿ ಲೈಫ್ ಅಂತ ನೀವು ಟೈಪ್ ಮಾಡಿದರೆ, ಜವಾರಿ ಲೈಫ್ ಅಂತ ಜಸ್ಟ್ ಟೈಪ್ ಮಾಡಿದರೆ ನಂದು ಎಲ್ಲ ವೀಡಿಯೋಗಳು ಬರುತ್ತೆ. ಸೊ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ, ಜಸ್ಟ್ ವೀಡಿಯೋನ ಹಿಂಗೆ ಕ್ಲಿಕ್ ಮಾಡ್ತಾರೆ, ವೀಡಿಯೋನ ನೋಡ್ತಾರೆ, ಸೊ ಯಾವುದೇ ಥರ ಕಮೆಂಟು ಕೊಡಲ್ಲ, ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ, ಬಟ್ ಅವ್ರಿಗೆ ಆ ವೀಡಿಯೋ ಲೈಕ್ ಆಗಿರುತ್ತೆ. ಸೊ ಬಟ್ ಆ ಟೈಮಲ್ಲಿ ವೀಡಿಯೋ ನೋಡೋಕ್ಕೆ 5 ನಿಮಿಷ ವೇಸ್ಟ್ ಮಾಡಿರ್ತಾರೆ, ಜಸ್ಟ್ ಒಂದು 30 ಸೆಕೆಂಡ್ ನೀವು ಟೈಮ್ ವೇಸ್ಟ್ ಮಾಡಿದರೆ, ಸೊ ಆ ಚಾನಲ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ನಿಮ್ಗೆ ಈ ವೀಡಿಯೋ ಲೈಕ್ ಆಗಿದರೆ, ಫಾರ್ ಎಕ್ಸಾಂಪಲ್ ಈ ವೀಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡಬೇಕು, ಇದು ಇನ್ಫಾರ್ಮೇಷನ್, ನಿಮ್ಗೆ ಏನೋ ಇನ್ಫಾರ್ಮೇಷನ್ ರಿಲೇಟೆಡ್ ವೀಡಿಯೋ ಇತ್ತು ಅದು ನಿಮ್ಗೆ ಬೇರೆದವ್ರು ಶೇರ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಎಲ್ಲ ಥರ ಎಲ್ಲ ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಎಲ್ಲೆಲ್ಲಿ ನಿಮ್ಗೆ ಶೇರ್ ಮಾಡಬೇಕನ್ಸುತ್ತೆ ಅಲ್ಲಿ ಅದನ್ನ ಮಾಡತ್ತಲ್ಲ, ಅಲ್ಲಲ್ಲಿ ಶೇರ್ ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ, ತುಂಬ ಜನರು ಏನು ಮಾಡೋಂಗಿಲ್ಲಪ್ಪ ಅಂದರೆ, ಇದು ವೀಡಿಯೋ ನಿಮ್ಗೆ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ನಿಮ್ಗೆ ಲೈಕ್ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಸೊ ಇಲ್ಲಿ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ನಿಮ್ಮ ಕಮೆಂಟ್ನ ಆ್ಯಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇದು ವೀಡಿಯೋ ನಿಮ್ಗೆ ಲೈಕ್ ಆಗಿಲ್ಲ, ಏನು ಲೈಕ್ ಆಗಿಲ್ಲ, ಇನ್ನೂ ಏನು ಚೇಂಜಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಸಬ್ಸ್ಕ್ರೈಬ್. ಸೊ ಈ ವಿಡಿಯೋ ಲೈಕ್ ಆಗಿದೆ, ನೀವು ಈ ಚಾನಲ್ ನಿಮಗೆ ಏನೋ ಇನ್ಫಾರ್ಮೇಟಿವ್ ಇದೆ ಅಥವಾ ಎಂಟರ್ಟೈನಿಂಗ್ ಇದೆ, ಈ ಚಾನಲ್ ನಿಮಗೆ ಬರುವ ಎಲ್ಲ ವೀಡಿಯೋಗಳು ನಿಮಗೆ ಅಪ್ಡೇಟ್ ಬೇಕಂದರೆ ನಾರ್ಮಲಾಗಿ ಏನಿಲ್ಲ, ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿರೋ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇದು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಸೈಡ್ಗಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮ್ಗೆ ಯಾವುದೇ ವೀಡಿಯೋಸ್ ನೆಕ್ಸ್ಟ್ ಯಾವುದೇ ವೀಡಿಯೋ ಬಂದ್ರೂ ನಿಮಗೆ ಇಲ್ಲಿ ನೋಟಿಫಿಕೇಷನಲ್ಲಿ ಸಿಗುತ್ತೆ. ಇದು ಜಸ್ಟ್ ನಂದು ಚಾನಲ್ ಬಗ್ಗೆ ನಾನು ಹೇಳಿದ್ದು, ನನ್ನ ಚಾನಲ್ನಲ್ಲೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನೇ ಲೈಕ್ ಮಾಡಿ ಅಥವಾ ನನ್ನ ಚಾನಲ್ನೇ ಶೇರ್ ಮಾಡಂತ ಏನಿಲ್ಲ. ಸೊ ನಿಮ್ಗೆ ಯಾವುದೇ ಥರದ ಚಾನಲ್ ಲೈಕ್ ಆದರೆ ಅಥವಾ ನಿಮಗೆ ಅದು ನಿಮಗೆ ಫ್ಯೂಚರ್ಗೆ ಹೆಲ್ಪ್ ಆಗ್ಬೋದು ಅಥವಾ ಅದರಿಂದ ನಿಮ್ಗೆ ಎಂಟರ್ಟೈನ್ ಸಿಗ್ತಾ ಇದ್ದರೆ, ಪ್ಲೀಸ್ ಆ ವಿಡಿಯೋನ ನೋಡಿಬಿಟ್ಟು ಹಾಗೆ ಸ್ಕಿಪ್ ಮಾಡಬೇಡಿ. ಸೊ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಗೆ ಅದು ಶೇರ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಶೇರ್ ಮಾಡಿ, ಇದರಿಂದ ಆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ, ತುಂಬ ಜನ ಕೇಳಿದ್ರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಮೌಂಟ್ ಏನು ಕಟ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಯಾವುದೇ ಥರ ಅಮೌಂಟ್ ಕಟ್ ಆಗಲ್ಲ, ಸಬ್ಸ್ಕ್ರೈಬ್ ಆದ್ರಿ, ಲೈಕ್ ಆಗಲಿ, ಕಮೆಂಟ್ ಆಗಲಿ, ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ನಿಮ್ಗೆ ಯಾವುದೇ ಥರ ಅಮೌಂಟ್ ಕಟ್ ಆಗಲ್ಲ. ಸೊ ಬಟ್ ಇದರಿಂದ ನಿಮ್ಗೇನು ಸಬ್ಸ್ಕ್ರೈಬ್ ಮತ್ತು ಮಾಡೋದ್ರಿಂದ ಮತ್ತು ಬೆಲ್ ಐಕಾನ್ ಕೊಡೋದ್ರಿಂದ ನಿಮ್ಗೇನು ಲಾಭ ಅಂದರೆ, ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಬಂದ್ರೂ ನಿಮಗೆ ಅಲ್ಲಿ ನೋಟಿಫಿಕೇಷನ್ ಪಾಪಪ್ ಆಗುತ್ತೆ. ನೀವು ಮತ್ತೆ ನೆಕ್ಸ್ಟ್ ಟೈಮ್ ಹೋಗಿ ಫಸ್ಟ್ಗೆ ಹೋಗಿಬಿಟ್ಟು ನೀವು ಸರ್ಚ್ ಹೋಗಿಬಿಟ್ಟು ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ವಾಪಸ್ ಸರ್ಚ್ ಮಾಡೋದು ಅವಶ್ಯಕತೆ ಇರೋಲ್ಲ. ಯಾವುದೇ ಹೊಸ ವೀಡಿಯೋ ಬಂದರೂ ನಿಮಗೆ ಅಲ್ಲೇ ಅಪ್ಡೇಟ್ ಆಗುತ್ತೆ, ಅಥವಾ ನಿಮ್ಗೆ ಎಲ್ಲಾದರೂ ಲಿಂಕ್ ಇದ್ದರೆ ಲಿಂಕ್ ಥ್ರೂ ನೀವು ಆ ವಿಡಿಯೋನ ನೋಡ್ಬೋದು. ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ರೀಚ್ ಆಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೋತೀನಿ. ಇದೇ ಥರ ನಿಮಗೆ ಬೇಸಿಕ್ ಇರಲಿ, ಅದು ಸ್ಮಾಲೇ ಇರಲಿ, ಏನೇ ಇರಲಿ, ನಿಮ್ಗೆ ಅದು ಇನ್ಫಾರ್ಮೇಷನ್ ಆ ಥರ ಏನಾದರೂ ಬೇಕಾದರೆ ನಾನು ಕಮೆಂಟ್ ಮುಖಾಂತರ ಹೇಳಿ ಆ ಥರ ನಾನು ವಿಡಿಯೋ ಮಾಡ್ತೀನಿ. ಬಟ್ ಒಂದು ಕೈಂಡ್ ರಿಕ್ವೆಸ್ಟ್ ಎಲ್ಲರಲ್ಲಿ ಏನಪ್ಪ ಅಂದರೆ, ಯಾರು ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ, ಅದು ನಂದೇ ವಿಡಿಯೋ ಇರಲಿ ಅಥವಾ ಯಾವುದೇ ಚಾನಲ್ದು ವಿಡಿಯೋ ಇರಲಿ. ಸೊ ಅದು ಪ್ರತಿಯೊಂದು ನಿಮ್ಮದು ಲೈಕ್ಸು, ಕಮೆಂಟು ಮತ್ತು ಸಬ್ಸ್ಕ್ರಿಪ್ಷನು ಪ್ರತಿಯೊಂದಿಗೂ ಆ ಚಾನಲ್ದವ್ರಿಗೆ ಎಫೆಕ್ಟಿವ್ ಇರುತ್ತೆ. ಸೊ ನೀವು ನೋಡಿರ್ತೀರಾ, ಸೊ ಅದರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಥವಾ ಎಂಟರ್ಟೈನ್ಮೆಂಟ್ ಸಿಕ್ಕಿರುತ್ತೆ, ಬಟ್ ಅದನ್ನು ನೆಗ್ಲೆಕ್ಟ್ ಮಾಡ್ತೀರಾ ಅದು ಮಾಡೋದನ್ನ. ಸೊ ಪ್ಲೀಸ್ ಹಂಗೆ ಮಾಡಬೇಡಿ, ಅದು ಯಾರದೇ ಚಾನಲಲ್ಲಿ ಏನೇ ಇರಲಿ. ಸೊ ಜಸ್ಟ್ 5 ಮಿನಿಟ್ಸು 10 ಮಿನಿಟ್ಸ್ ಎಲ್ಲ ವೇಸ್ಟ್ ಮಾಡಿರ್ತೀರ ಫುಲ್ ವಿಡಿಯೋ ನೋಡೋಕ್ಕೆ, ಬಟ್ ಜಸ್ಟ್ 30 ಸೆಕೆಂಡ್ ಇರುತ್ತೆ ಜಸ್ಟ್ ಒಂದು ಲೈಕ್, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಆ 30 ಸೆಕೆಂಡ್ನು ಅದ್ರ ಜೊತೆಗೆ ವೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲಾಗಿ ಲೈಕ್ ಆಗಿದೆ ಅನ್ಕೋತೀನಿ. ಇದೇ ಥರ ನಿಮಗೆ ಇನ್ಫಾರ್ಮೇಷನ್ ರಿಲೇಟೆಡ್ ವೀಡಿಯೋ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಎಲ್ಲ ಥರದ ವೀಡಿಯೋ ಮಾಡ್ತಾನೆ ಇರ್ತೀನಿ. ಸೊ ನನಗೆ ಯಾರಾದರೂ ಏನಾದರೂ ಕ್ವಶನ್ಸ್ ಕೇಳಿದ್ರೆ, ನಂಗೆ 2-3 ಜನ ಥರ ಕ್ವಶನ್ಸ್ ಕೇಳಿದ್ರೆ ನಾನು ಅದನ್ನ ವಿಡಿಯೋ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅದು ಆ ಕ್ವಶನ್ಸು ಆ ಡೌಟು ತುಂಬ ಜನರಲ್ಲಿ ಇರುತ್ತೆ.
ಆಗುತ್ತೆ. ಸೊ ಆ ಡೌಟ್ನ ನಾನು ವಿಡಿಯೋ ಮುಖಾಂತರ ತೋರಿಸಿದ್ರೆ ಅವ್ರಿಗೆ ಆ ಡೌಟ್ ಕ್ಲಿಯರ್ ಆಗುತ್ತೆ ಅಂದ್ಕೊಂತೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂದ್ಕೋತೀನಿ. ಸೊ ನಾನಂತೂ ವಾಪಸ್ ಹೇಳಲ್ಲ, ಆಲ್ಮೋಸ್ಟ್ ವಿಡಿಯೋದ ಮುಖಾಂತರ ಎಲ್ಲ ತೋರಿಸಿದ್ದೀನಿ. ಸೊ ಹಿಂಗೆ ಇದೇ ಥರ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಯಾವುದಾದ್ರೂ ವಿಡಿಯೋಸ್ ಬೇಕಂದರೆ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು ಅಥವಾ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದೇ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟಾಟಾ.